ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಆದ್ರೆ ಆಸ್ತಿ ಪತ್ರನ ನಮ್ಮ ಅಣ್ಣನ ಕೈಯಿಂದ ಕೊಡಬಾರದು ನಾನು ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ನಮ್ಮ ಅಣ್ಣ ಅನ್ಕೊಂಡಿರೋ ಹಾಗೆ ಆ ದೇವ್ರು ಕೂಡ ಅನ್ಕೊಂಡಿರಲ್ಲ ಪುಟಿ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ ಮಾವನ್ ಮುಂದೆ ಹೀಗೆಲ್ಲ ಮಾತಾಡ್ತಾರ ಹೇಳು ವಯಸ್ಸಲ್ಲಿ ದೊಡ್ಡವರು ಏನೋ ಒಂದು ಮಾತು ಅಂತಾರೆ ತುಳಸಿ ನನಗೂ ನಮ್ಮಪ್ಪ ಹೇಳಿದ್ದೆ ಸರಿ ಅಂತ ಅನ್ನಿಸ್ತಾ ಇದೆ ಬೇರೆ ಯಾರಾದರೂ ಆ ಪತ್ರನ ಕೊಡೋದಕ್ಕೆ ಹೇಳು ಸಂಧ್ಯಾ ಅವರೇ ನೀವೇ ಈ ಪತ್ರನ ತುಳಸಿ ಕೈ ಕೊಡಿ ನಾನಾ ಹೌದು ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತ ನಾನೆಷ್ಟು ಅನ್ಕೋತೀನೋ ನೀವು ನನ್ನಷ್ಟೇ ನನ್ನ ತಂಗಿ ಬಗ್ಗೆ ಕಾಳಜಿ ಪ್ರೀತಿ ಇಟ್ಕೊಂಡಿದ್ದೀರ ಅಂತ ನನಗೆ ಗೊತ್ತು ನೀವು ಈ ಪತ್ರನ ಇವಳು ಕೈ ಕೊಟ್ರೆ ಅದು ನಾನು ಕೊಟ್ಟ ಹಾಗೇನೆ ತಗೊಳ್ಳಿ ತುಳಸಿ ಈ ಆಸ್ತಿ ಪತ್ರ ನಿನ್ನ ಕೈಗೆ ಬಂದಿದ್ದ ಕ್ಷಣದಿಂದ ನೀನು ಆಸೆ ಪಟ್ಟಿದ್ದೆಲ್ಲ ಈಡೇರ್ಲಿ ಥ್ಯಾಂಕ್ ಯು ಮೇಡಮ್ ಅಪ್ಪ ಬಾಹುಗುಣ ಸರ್ವಮಂಗಳ ನಡಿ ಅವು ಸರ್ವಸ್ವನೇ ನನಗೆ ದಾರಿ ಏರಿತಾ ಇದ್ದಾನೆ ಹತ್ರ ಎರಡು ಪ್ರೀತಿ ಮಾತಾಡಕ್ ಆಗ್ತಿಲ್ಲ ನನ್ನ ಕೈಯಲ್ಲಿ ತುಳಸಿ ಟೈಮ್ ಆಯ್ತು ಬೇಗ ಬಾ ಏನು ಶಿವರಾಜು ತುಳಸಿಗೆ ಆಸ್ತಿ ಕೊಟ್ನ ಹೌದು ಚಿಕ್ಕಮ್ಮ ಏನ ಭೀದು ಅಲ್ಲಿ ನೋಡಿದ್ರೆ ತುಳಸಿಗೆ ಎಲ್ಲಾನು ಒಳ್ಳೇದೇ ಆಗ್ತಾ ಇದೆ ನೀನ್ ನೋಡಿದ್ರೆ ಏನು ಟೆನ್ಷನ್ ಇಲ್ಲದೆ ಕೂತಿದೆಯಲ್ಲ ಬಲಿ ಕೊಡೋ ಕುರಿಗೆ ಬಲಿ ಕೊಡೋಕು ಮುಂಚೆ ಹಾರ ಹಾಕ್ತಾರಲ್ಲ ಅದರಿಂದ ಕುರಿಗೆ ಏನಾದ್ರೂ ಒಳ್ಳೇದಾಗುತ್ತಾ ಅದ್ ಹೇಗಾಗುತ್ತ ಬಿ ಹಾರ ಹಾಕಿದ ತಕ್ಷಣ ಕುರಿನ ಕತ್ತರಿಸ್ತೀವಲ್ವಾ ತುಳಸಿಗೆ ಆ ಶಿವರಾಜನ ಆಸ್ತಿ ಈ ಹಾರ ತರಾನೆ ಆ ಆಸ್ತಿಯಿಂದಾನೆ ಆ ತುಳಸಿ ಇಂದ್ರ ಇಬ್ರು ನಮ್ಮ ಚಕ್ರವ್ಯೂಹದೊಳಗೆ ಸಿಗಾಕೊಳ್ಳೋದು ಅರ್ಥ ಆಗ್ಲಿಲ್ಲ ಅಭಿ ಏನ್ ಶೇಷ ಆದ್ರಿ ಸರ್ ನನ್ನ ಪ್ಲಾನ್ ಏನು ಅಂತ ನಿಮ್ಗಾದ್ರೂ ಅರ್ಥ ಆಯ್ತಾ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಸರ್ ಈಗ ಆಲ್ರೆಡಿ ನೀವು 2 ಕೋಟಿ ರೂಪಾಯಿ ಜಲ್ಲಿ ಆರ್ಡರ್ನ ಕೊಟ್ಟಿದ್ದೀರಾ ಅದನ್ನ ಸಪ್ಲೈ ಮಾಡೋದಕ್ಕೆ ತುಳಸಿ ಮತ್ತೆ ಇಂದ್ರ ದುಡ್ಡು ಇಲ್ಲದೆ ಒದ್ದಾಡ್ತಾ ಇದ್ದಾಗ ಶಿವರಾಜು ಅವ್ರ ಕಷ್ಟನ ನೋಡೋಕ್ಕಾಗದೆ ಆಸ್ತಿನ ಕೊಟ್ಟ ಆಸ್ತಿ ಡಾಕ್ಯುಮೆಂಟ್ಸ್ನ ಕೈಯಲ್ಲಿ ಇಟ್ಕೊಂಡೇನು ಮೆಕ್ಕಕ್ಕಾಗುತ್ತಾ ಅದನ್ನ ದುಡ್ಡಾಗಿ ಬದಲಾಯಿಸಿದ್ರೆ ತಾನೇ ನಿಮ್ಮ ಆರ್ಡರ್ನ ಸಪ್ಲೈ ಮಾಡೋಕ್ಕಾಗೋದು ದುಡ್ಡು ಬೇಕು ಅಂದಾಗ ಅವನು ಎಲ್ಲಿಗೆ ಹೋಗ್ಬೇಕು ನನ್ನನ್ನು ಹುಡ್ಕೊಂಡು ತಾನೇ ಬರಬೇಕು ಐ ಮೀನ್ ಸೊಸೈಟಿ ಆಫೀಸಿಗೆ ತಾನೇ ಬರಬೇಕು ಹೌದು ಅಭಿ ಯು ಆರ್ ರೈಟ್ ಆಗ ಅವ್ರಿಗೆ ಸಾಲ ಕೊಡೋದಕ್ಕಾಗಲ್ಲ ಅಂತ ನೀನು ಕಡಾಖಂಡಿತವಾಗಿ ಹೇಳ್ಬಿಡು
ಮತ್ತೆ ನನ್ನ ಪ್ಲಾನ್ ನೀವು ಅರ್ಥನೆ ಮಾಡ್ಕೋತಾ ಇಲ್ಲ ಚಿಕ್ಕಮ್ಮ. ನಾನು ಲೋನ್ ಇಲ್ಲ ಅನ್ನಲ್ಲ, ಸ್ಯಾಂಕ್ಷನ್ ಮಾಡಿ ದುಡ್ಡು ಕೊಡ್ತೀನಿ. ಏನ್ ಹೇಳ್ತಿದ್ದೀರಾ ಸರ್? ಹೌದು ಸರ್, ಹಾಗೆ ಮಾಡಿದ್ರೆ ತಾನೇ ನಿಮ್ಮ ಆರ್ಡರ್ನ ಅವರು ಸಪ್ಲೈ ಮಾಡೋಕ್ಕಾಗೋದು. ನೀವು ಈಗಾಗಲೇ ನಾವು ಪ್ಲಾನ್ ಮಾಡಿರೋ ಥರ ಅವ್ರಿಗೆ ದುಡ್ಡು ಕೊಡದೆ ಯಾವ ಮಾಡಿಸೋದಿಕ್ಕಾಗೋದು? ಅಂದರೆ ಅವರು ಸೊಸೈಟಿ ಲೋನ್ನ ಕಟ್ಟೋಕ್ಕಾಗದೆ ಇರುವಾಗ ನೀನು ಹೋಗಿ ಅವ್ರ ಆಸ್ತಿನ ಜಪ್ತಿ ಮಾಡ್ತೀಯ, ಆಮ್ ಐ ರೈಟ್? ಕರೆಕ್ಟ್, ಇದ್ದೇ ನನ್ನ ಪ್ಲಾನು. ಮನಸ್ಸಿಂದ ನನ್ನ ಕಿತ್ತು ಬಿಸಾಕಿದ್ದ ತುಳಸಿ ಅವ್ರ ಮನೆ ಗಂಡ ಅಣ್ಣ ಎಲ್ಲಾರನ್ನೂ ಬಿಟ್ಟು ಹೊರಗಡೆ ಬಂದು ನನ್ನ ಕಾಲ್ ಕೆಳಗಡೆ ಬೀಳ್ಬೇಕು. ಬೀಳಿಸ್ಕೋತೀನಿ, ಹಾಗೆ ಮಾಡದೇ ಇದ್ರೆ ನಾನು ಅಭಿನಯ ಅಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಲೋನ್ ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಒಳಗಡೆ ಚೇಂಬರಲ್ಲಿ ಸರ್ ಇದ್ದಾರೆ, ಅವರನ್ನು ಕೇಳಿ. ಓಕೆ, ಥ್ಯಾಂಕ್ ಯು. ಬನ್ನಿ ಬನ್ನಿ, ಏನು ನವದಂಪತಿಗಳು ಜೋಡಿಯಾಗಿ ನಮ್ಮ ಸೊಸೈಟಿ ಆಫೀಸಿಗೆ ಧಾವಿಸ್ಬಿಟ್ಟಿದ್ದೀರಾ? ಎನಿವೆ ಕಾಂಗ್ರೆಸ್ ಇಂದ್ರ. ಜೆಲ್ಲಿ ಟೆಂಡರು ನಿನ್ನ ಹೆಂಡತಿ ಹೆಸರಿಗೆ ಆಯ್ತಂತೆ? ಅಂದ್ರೆ ನಿನ್ನ ಹೆಂಡತಿ ಆಸೆ ಪಟ್ಟ ಹಾಗೆ ಇನ್ನೊಂದು ವಾರದಲ್ಲಿ ಈ ಸುತ್ತು ಹತ್ತು ಹಳ್ಳಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀಯ. ಏಯ್ ಸಾಕ್ ಸಾಕು, ಈ ಕಿಂಡಲ್ ಮಾತೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏಯ್ ದೇವ್ರ ಮೇಲಾಣೆಗೂ ನಾನು ಕಿಂಡಲ್ ಮಾಡ್ತಾ ಇಲ್ಲ, ಇರೋ ಸತ್ಯನ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಿನ್ನ ಹೆಂಡತಿ ಹತ್ರ ನೀನೇ ಕೇಳು. ಇವರೇ ನನ್ನ ಹತ್ರ ಬಂದು ಇದು ಸವಾಲಲ್ಲ ಸತ್ಯ ಅಂತ ಖಡಕ್ಕಾಗಿ ಡೈಲಾಗ್ ಹೊಡೆದ್ಬಿಟ್ಟೋದ್ರು. ಹೋಗ್ಲಿ ಅದು ಬಿಡು, ಈಗ ನಿಮ್ಮಿಬ್ರಿಗೂ ಏನು ಬೇಕು? ಲೋನ್ ಬೇಕಾಗಿತ್ತು. ಲೋನು? ಒಳಗೆ ಬನ್ನಿ. ಲೋನು ಅಂದ್ರೆ ಸಾಲ. ನಿನಗೆ ಸಾಲ ಬಿಟ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಕೊಟ್ರಾಯ್ತು ಬಿಡು, ಬಟ್ ಒಂದ್ ಕಂಡೀಷನ್. ನಾನು ನಿನಗೆ ಸಾಲ ಕೊಡಬೇಕು ಅಂತಂದ್ರೆ ನಿನ್ನ ಹತ್ರ ಇರೋ ತುಂಬಾ ಬೆಲೆ ಬಾಳೋ ಆಸ್ತಿನ ನನಗೆ ಕೊಡಬೇಕು. ಇಂದ್ರ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯ? ನಾನು ನಿನಗೆ ಸೊಸೈಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ನಿನ್ನ ರೂಲ್ಸು? ನಮ್ಮ ಸೊಸೈಟಿನಲ್ಲಿ ಲೋನ್ ಆಗಬೇಕು ಅಂತಂದರೆ ಅದಕ್ಕೆ ಸೆಕ್ಯೂರಿಟಿ ಆಗಿ ಆಸ್ತಿ ಆಗಲಿ ಮನೆ ಪ್ರಾಪರ್ಟಿ ಆಗಲಿ ಅಥವಾ ಗೋಲ್ಡ್ ಆಗಲಿ ಕೊಡಬೇಕಾಗತ್ತೆ. ನಾನು ಅದ್ರ ಬಗ್ಗೆ ಹೇಳಕ್ಕೆ ಬಂದೆ, ನೀನು ಇನ್ನೇನೋ ಅರ್ಥ ಮಾಡ್ಕೊಂಬಿಟ್ಟೆ. ಮಾವ ತಗೊಳ್ಳಿ ಪತ್ರಗಳು. ಈ ಆಸ್ತಿ ಪತ್ರ ಇಟ್ಕೊಂಡು ನನಗೆ 50 ಲಕ್ಷ ಲೋನ್ ಬೇಕಿತ್ತು.